नमस्कार वीक्षक रिव्यू चानल स्वागत नानु सौख्य गांवकर हाईकमांड के उल्टा होड़े सिद्धरामय्य चुनाव तंत्रगार सुनील कणगोल आधार मेले रिपोर्ट आधार मेले कट्टुनिट्टिन आदेश होरडिसित्तु कई हाईकमांड आदरे हाईकमांड आदेश के सेड होड़े सिद्धरामय्य नेर लाभ बीजेपी आगत इन सिद्धरामय्यनवराचार ऐन कई पाद महत्व बेवणी बैठे महिति निम्देवी मिस नम चानल सब्सक्राइबी बेल बटन क्ली अपडेट्स निम्पते ये वीक्षक सद्य कर्नाटक आगती बेवणी गमनता अदरलू स्वातंत्रोत्सव बलिक टिप्पू सावरकर हग्ग जग्गाट शुरुआत मत धर्म युद्ध के कन्वर्ट आते हिंदे नोड़ी यहांत धर्म युद्ध जोर सद्दे अनपमक्रे यलेक्षन बी जे पी के सोलो सेट बैक आयतो आग हिजाब हलाल जोर सद्दू आलक राजकीय बी जे पी वु लाभ आयतुत केबू अदाता मेकेदाटु पादयात्रे सिद्धरामोत्सव अब्बर स्वातंत्र नडिगे कांग्रेस नडसद अदरलू डी के शिवकुमार नेतृत्व पड़ ಸ್ವಾತಂತ್ರ್ಯ ನಡಿಗೆಯಿಂದಾಗಿ ಕಾಂಗ್ರೆಸ್ನ ಆತ್ಮವಿಶ್ವಾಸ ಜಾಸ್ತಿಯಾಗಿದೆ ಇದೇ ಟೈಮಲ್ಲಿ ಸಾವರ್ಕರ್ ಟಿಪ್ಪು ವಿವಾದ ಬಾವುಟ ಫ್ಲೆಕ್ಸ್ ಫೋಟೋ ಅಂತ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಾ ಇದೆ ಅದು ಚೂರಿ ಇರುತ್ತದ ತನಕ ಶಿವಮೊಗ್ಗದಲ್ಲಿ ಏನಾಯಿತು ಪರಿಸ್ಥಿತಿ ಅನ್ನೋದನ್ನು ಕೂಡ ನೋಡಿದ್ದೀವಿ ನಾವು ಈ ಟೈಮಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಲ್ಲಿಕೆಯಾಗಿರುವಂತಹ ಮಹತ್ವದ ಮಾಹಿತಿ ಏನಪ್ಪ ಅಂತ ಕೇಳಿದ್ರೆ ಈ ರೀತಿಯ ಧರ್ಮ ಯುದ್ಧ ನಡೆದಷ್ಟು ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ ಬಿಜೆಪಿ ನೇರವಾಗಿ ಲಾಭ ಮಾಡ್ಕೊಳ್ಳುತ್ತೆ ಯಾವಾಗ ತಮಗೆ ಸೆಟ್ ಬ್ಯಾಕ್ ಆಗಿದೆಯೋ ಆ ಟೈಮಲ್ಲಿ ಬಿಜೆಪಿ ನಡೆದಂತಹ ಘಟನೆಗಳ ಲಾಭ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದೆ ಈಗಲೂ ಕೂಡ ಅದೇ ಆಗಬಹುದು ಚುನಾವಣೆಯ ಹೊಸ್ತಿಲಲ್ಲಿ ಬಿಜೆಪಿ ಈ ಧರ್ಮ ಯುದ್ಧದ ಲಾಭ ಪಡ್ಕೊಳ್ಳೋಕೆ ಮತ ಫಸಲನ್ನು ಪಡೆಯೋಕೆ ಪ್ರಯತ್ನ ಮಾಡ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಏನಾದರೂ ಸ್ಟ್ಯಾಂಡ್ ತಗೊಂಡ್ರೆ ಅವರು ಕೆರಳಿಸ್ತಾರೆ ಅಂತ ರಿಯಾಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನಷ್ಟ ಆಗುತ್ತೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನುವಂತಹ ರಿಪೋರ್ಟ್ ಸುನಿಲ್ ಕಣಗೋಲ್ ಅವರು ಸಲ್ಲಿಕೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ಕಾರಣಕ್ಕೂ ಕೂಡ ಈ ಕೋಮು ವಿಚಾರದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೇಬಾರದು ಬಿಜೆಪಿಯ ವಿರುದ್ಧ ಮಾತನಾಡೋದಕ್ಕೆ ಬಹಳಷ್ಟು ವಿಚಾರಗಳು ಅಸ್ತ್ರಗಳಿವೆ ಕಾಂಗ್ರೆಸ್ನ ಬಳಿ ಪ್ರಮುಖವಾಗಿ ಭ್ರಷ್ಟಾಚಾರ 40% ಕಮಿಷನ್ ಈಗ ಸಚಿವರುಗಳೇ ಕಿತ್ತಾಡ್ಕೋತಿದ್ದಾರಲ್ವಾ ಬಿಜೆಪಿಯ ಬಗ್ಗೆ ಮಾತನಾಡೋದು ಸರ್ಕಾರದ ವಿರುದ್ಧ ಮಾತನಾಡೋದು ಕಾಂಗ್ರೆಸ್ ನಾಯಕರನ್ನು ಹೊಗಳೋದು ಇದೆಲ್ಲ ಘಟನೆಗಳಿದೆ ಇದನ್ನೇ ದೊಡ್ಡದಾಗಿ ಬಿಂಬಿಸಬೇಕು ಜನರ ಮುಂದೆ ತಗೊಂಡು ಹೋಗಬೇಕು ಅಂತ ಟಾಸ್ಕ್ ಕೊಟ್ಟಿದೆ ಕೋಮು ವಿಚಾರದಲ್ಲಿ ಧರ್ಮ ಯುದ್ಧದಲ್ಲಿ ತಲೆ ಹಾಕೋಕೆ ಹೋಗಬೇಡಿ ಸುಮ್ಮನಿದ್ದಬೇಡಿ ಈ ಸಂದರ್ಭದಲ್ಲಿ ಅಂತ ಖಡಕ್ ಆದೇಶವನ್ನು ಹೊರಡಿಸಿದೆ ಇದನ್ನೇ ಸುರ್ಜೇವಾಲ ಅವರು ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ಮತ್ತು ಸುನಿಲ್ ಕಣಗೋಲ್ ಅವರು ರಾಜ್ಯ ನಾಯಕರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಿದ್ದರಾಮಯ್ಯನವರು ಮಾತ್ರ ಸೆಡ್ ಹೊಡೆದು ಬಿಟ್ಟಿದ್ದಾರೆ ಹೈಕಮಾಂಡ್ನ ಈ ಆದೇಶಕ್ಕೆ ಮತ್ತೊಮ್ಮೆ ಮುಸ್ಲಿಂ ಏರಿಯಾದಲ್ಲಿ ನೀವು ಯಾಕೆ ಸಾವರ್ಕರ್ ಫೋಟೋ ಹಾಕಿದ್ರಿ ಅಂತ ಕೇಳಿದ ಪ್ರಶ್ನೆ ಈಗ ಬಿಜೆಪಿಗೆ ಆಹಾರ ಆಗಿಬಿಟ್ಟಿದೆ ಮುಸ್ಲಿಂ ಏರಿಯಾ ಅಂದರೆ ಯಾವುದು ಪಾಕಿಸ್ತಾನನ ಇದು ಇಡೀ ದೇಶ ನಮ್ಮದೇ ಅಲ್ವಾ ಅಂತ ಪ್ರಶ್ನೆ ಮಾಡಿ ಮತ್ತೆ ಕಾಲು ಕೆರೆಕೊಂಡು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬೀಳೋದಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಹಾಗಾದರೆ ಸಿದ್ದರಾಮಯ್ಯನವರ ಈ ಸ್ಟ್ಯಾಂಡಿಂದಾಗಿ ಬಿಜೆಪಿಗೆ ನೇರವಾಗಿ ಲಾಭ ಆಗುತ್ತಾ ಜಮೀರ್ ಅವ್ರಿಗೂ ಕೂಡ ಖಡಕ್ಕಾಗಿ ಸೂಚನೆ ಕೊಡ್ತು ಹೈಕಮಾಂಡ್ ನೀವು ಈದ್ಗಾ ವಿಚಾರದಲ್ಲಿ ಸುಮ್ಮನಾಗಬಿಡಿ ಅಂತ ಅದರ ಬೆನ್ನಲ್ಲೇ ಜಮೀರ್ ಅವರು ಅದೇ ನನ್ನ ಜಾಗ ಏನ್ರಿ ಗಣೇಶ ಹಬ್ಬ ಮಾಡಬೇಕೋ ಬಿಡಬೇಕೋ ಅನ್ನೋದ್ರ ಬಗ್ಗೆ ಮಾಧ್ಯಮದವ್ರು ನನ್ನ ಪ್ರಶ್ನೆಯೇ ಮಾಡಬೇಡಿ ಅಂತ ಅಂತರ ಕಾಯ್ದುಕೊಂಡ್ರು ಬೇಜಾರು ಸಿಟ್ಟು ಕಾಣಿಸ್ತಾ ಇತ್ತು ಆದರೂ ಕೂಡ ತಕ್ಕ ಮಟ್ಟಿಗೆ ಶಾಂತವಾಗ್ತಾ ಇದೆ ವಾತಾವರಣ ಈದ್ಗಾ ವಿಚಾರವನ್ನು ಬಿಜೆಪಿ ಎಲ್ಲಿಗೆ ಬೇಕಾದರೂ ತೊಗೊಂಡು ಹೋಗಬಹುದು ನಾಳೆ ಅದು ರಾಮ ಮಂದಿರ ಅಯೋಧ್ಯೆ ವಿಚಾರದಷ್ಟೇ ದೊಡ್ಡ ವಿಚಾರವಾಗಿ ಭಾವನಾತ್ಮಕ ವಿಚಾರವಾಗಿ ಅದರಲ್ಲೂ BBMP ಎಲೆಕ್ಷನ್ ಹತ್ತಿರ ಇರುವಾಗ ಬೆಂಗಳೂರಿನಲ್ಲಿ ದೊಡ್ಡ ಅಸ್ತ್ರವಾಗಿಬಿಡಬಹುದು ಹುಷಾರಾಗಿರಿ ಅಂತ ಎಚ್ಚರಿಸಿದೆ ಹೈಕಮಾಂಡ್ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗ್ತಿದೆ ಇಶ್ಯೂ ಈಗ ನೋಡಿದ್ರೆ ಟಿಪ್ಪು ಸಾವರ್ಕರ್ ವಿಚಾರದಲ್ಲಿ ಜಟಾಪಟಿ ಜೋರಾಗಿದೆ ಕಾಂಗ್ರೆಸ್ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಶಕ್ತಿ ಪ್ರದರ್ಶನ ಮಾಡಿ ನಾವು ಗೆದ್ದಿದ್ದೀವಿ ಅಂತಿರೋ ಟೈಮಲ್ಲೇನೆ ಧರ್ಮಯುದ್ಧ ಮತ್ತೆ ಮುನ್ನೆಲೆಗೆ ಬಂದಿರೋದು ಕೈ ಹೈಕಮಾಂಡ್ಗೆ
ಆತಂಕ ಕಾರಣವಾಗಿದೆ. ಕಾಂಗ್ರೆಸ್ನವರು ಎಲ್ಲಿ ಮಾತಾಡಿ ಕೆಡಿಸ್ಕೊಳ್ತಾರೋ, ಇಷ್ಟೊಳ್ಳೆ ಅವಕಾಶ ಇದೆ, ಜನರ ರೆಸ್ಪಾನ್ಸ್ ಸಿಕ್ಕಿದೆ, ಜನಾಭಿಪ್ರಾಯ ನಮ್ಮ ಪರವಾಗಿದೆ, ಸರ್ವೆಗಳಲ್ಲಿ ಪಾಸಿಟಿವ್ ನಂಬರ್ಸ್ ಬರ್ತಾ ಇದೆ, ಹೀಗಿರುವಾಗ ನಾವು ಧರ್ಮಕ್ಕೆ ಕೈ ಹಾಕಿದ್ರೆ ಖಂಡಿತವಾಗಿಯೂ ಕೆಟ್ವಿ, ಸೈಲೆಂಟ್ ಆಗಿರಿ ಅಂತ ಆದೇಶದ ಮೇಲೆ ಆದೇಶ ಕೊಡ್ತಾ ಇದ್ರು. ಮಾತ್ರ ಸಿದ್ದರಾಮಯ್ಯನವರು ಆ ಹೇಳಿಕೆಗಳನ್ನು ಕೊಡುವುದನ್ನು ನಿಲ್ಲಿಸ್ತಾ ಇಲ್ಲ, ಅದು ಈಗ ತಲೆನೋವಾಗಿ ಕಾಡ್ತಾ ಇದೆಯಂತೆ ಕೈಪಾಳಿಯಕ್ಕೆ. ಸಿದ್ದರಾಮಯ್ಯನವರು ಬಹುಶಃ ತನ್ನ ಬೆನ್ನಿಗಿರುವಂತಹ ಅಹಿಂದ ಸಮುದಾಯವನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಇದೇ ನನ್ನ ಶಕ್ತಿ. ನಾಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗೋದಕ್ಕೆ ಪೈಪೋಟಿ ನಡೆಸಬಹುದು, ಆದರೆ ನನ್ನ ಜೊತೆಗೆ ನಿಲ್ಲೋದು ಅಹಿಂದ ಬಲ ಅಂತ ಈ ರೀತಿ ಸ್ಟ್ಯಾಂಡ್ ತಗೊಂಡ್ರ. ಹಿಂದೆ ಕೂಡ ಹಿಜಾಬ್ ಹಲಾಲ್ ಆದಾಗ ಬೇರೆಯವರೆಲ್ಲ ಅಂತರ ಕಾಯ್ದುಕೊಂಡ್ರು, ನ್ಯೂಟ್ರಲ್ ಆಗಿದ್ರು. ಡಿ ಕೆ ಶಿವಕುಮಾರ್ ಅವರು ಬೇಡ ಹೇಳಿಕೆ ಕೊಡಬೇಡಿ ಅಂತ ಆದೇಶನೂ ಹೊರಡಿಸಿಬಿಟ್ರು. ಆಗಲೂ ಕೂಡ ಸ್ಟ್ಯಾಂಡ್ ತೊಗೊಂಡಿದ್ದು ಸಿದ್ದರಾಮಯ್ಯನವರು ಮಾತ್ರ. ಈಗಲೂ ಸಿದ್ದರಾಮಯ್ಯನವರು ಈ ನಿರ್ಧಾರ ಕಾಂಗ್ರೆಸ್ಗೆ ಉಲ್ಟಾ ಆಗತ್ತಾ, ಅಂದರೆ ಸಮಸ್ಯೆ ಮಾಡುತ್ತಾ, ಅಥವಾ ಸಿದ್ದರಾಮಯ್ಯನವರು ಅಂದುಕೊಂಡಂತೆ ಲಾಭನೇ ಆಗಲಿದೆಯಾ, ಅದನ್ನು ಕಾದು ನೋಡಬೇಕು. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.